ಗುರುಭ್ಯೋ ನಮಃ. ಇಲ್ಲಿ ತುಂಬಾ ಜನ ಸಂಗೀತಗಾರರಲ್ಲಿ ಇದ್ದಿದ್ದು ಹಾಗೆ ಸಂಗೀತ ಜ್ಞಾನ ಅಲ್ಲಿ ಇಲ್ಲ, ಹಂಗೆ ಪದ್ಯ ಹೇಳಕೊಳ್ಳಿ ಹೇಳಿದವು. ಎಲ್ಲರ ಯಕ್ಷಗಾನ ಯಕ್ಷಗಾನ ಬಂದು ಹೇಳಿ ಇಡೀ ಹಂಡಾಣ್ತು. ಹಿಂಗಳ ಒಂದು ಒಳ್ಳೆಯ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದವು ಅಲ್ಲಂದೆ. ಹಂಗೆ ಎಲ್ಲದೊಂದು ರಾಜ್ಯ ಚೇಂಜ್, ಪದ್ಯದ ಬದಲು ಒಂದು ಯಕ್ಷಗಾನದ ಒಂದು ಡೈಲಾಗ್. ಪದ್ಯ ಇದ್ದದಲ್ಲಿ ಸಣ್ಣಕ್ಕೆ ಅದಾದ ಮೇಲೆ ಡೈಲಾಗ್. ಅದು ಆರು ಗಂಟೆ ಉಡುವೆ ಕೊಡಿ ಸುಬ್ಬಪ್ಪಯ್ಯವರು ಉಳಿತಿದ್ದವು ತಾಳಮದ್ದಲೆ. ಈಗ ಇದ್ದವು ತಾಳಮದ್ದಲೆ ಕ್ಷೇತ್ರದಲ್ಲಿ ತುಂಬಾ ಪ್ರಸಿದ್ಧಿಯನ್ನು ಪಡೆದವು. ಅವರ ವಾಲಿಯ ಒಂದು ಅರ್ಥ, ಅದು ರಾಮನ ಬಾಣ ವಾಲಿಯ ಎದೆಗೆ ತಾಗಿದ ಮೇಲೆ ಆ ಬಾಣ ಹಿಡ್ಕೊಂಡು ವಾಲಿ ಹೇಳುವ ಮಾತು. ಅದು ಉಡುವೆ ಕೊಡಿಯವು ಈ ತರ ಹೇಳಿ ಉಳಿತಿದ್ದವಳಿ ಒಂದು ಪ್ರಯತ್ನ ಅದಷ್ಟೇ. ಅದು ಪದ್ಯ ಹೆಂಗಿತ್ತು, ಅಮಹಾಂತ ರಾಮ ಶರವ ವಾಮಹಸ್ತದಲ್ಲಿ ಪಿಡಿದು ಭೂಮಿ ಮಾಲ ನೋಡನೆ ನುಡಿದ ನೇಮದಿಂದಲೇ ಅಮ್ಮ ಇದಂತಹ ಇಂದ್ರನ ವಜ್ರಾಯುಧನ ಪೆಟ್ಟನ್ನಾದರೂ ಸಹಿಸಿಕೊಳ್ಳಬಹುದು, ದಂಡ ದೃಢವಾದಂತಹ ಯಮನ ಪಾಶವನ್ನಾದರೂ ತಪ್ಪಿಸಿಕೊಳ್ಳಬಹುದು, ಆದರೆ ಈ ಮಹಾಮಾರ್ಕಳದ ಉರಿಯನ್ನು ನಾನು ಸಹಿಸಲಾರದೆ ಹೋದನಲ್ಲ. ನನ್ನ ಎಡಭಾಗದ ಎದೆಯನ್ನು ಕೊರೆಕೊರೆದು ಒಳ ಹೋಗುತ್ತಿರುವಂತಹ ಭೀಕರವಾದಂತಹ ಈ ಶರವನ್ನು ಎಡ ಕೈಯಿಂದಲೇ ತಡೆ ಹಿಡಿದು ದೃಷ್ಟಿ ವಿಕ್ಷೇಪದಿಂದ ದಶ ದಿಕ್ಕುಗಳನ್ನು ನುಂಗಿ ನೋಯುತ್ತಿರುವ ಈ ಸಂದರ್ಭದಲ್ಲಿ ಬಾಗಿದ ಬಿಲ್ಲನ್ನು ನೋಡಿ ಕೆಂಜಳಾಗಿ ತೇಜೋ ಮಯನಾಗಿ ಈ ಕಡೆ ಬರುತ್ತಾ ಇದ್ದಾನಲ್ಲ, ಈತನೇ ಆ ರಾಮನಿರಬಹುದು. ಸಾತ್ವೀಮಣಿಯಾದಂತಹ ತಾರಾದೇವಿ ಯುದ್ಧ ಉತ್ಸಾಹವಾಗಿ ಹೊರಡುವ ಸಂದರ್ಭದಲ್ಲಿ ಇವನ ಬಗ್ಗೆ ನನಗೆ ಎಚ್ಚರಿಕೆಯ ಮಾತುಗಳನ್ನಾಡಿದ್ದಳು. ಆದರೆ ಸೂರ್ಯವಂಶದಲ್ಲಿ ನನಗಿದ್ದಂತಹ ವಿಶ್ವಾಸ, ನನಗಿದ್ದಂತಹ ಗೌರವ ಬುದ್ಧಿ ಈ ಸೋಲನ್ನು ತಂದಪ್ಪಿಸಿತು. ಆದರೂ ದಂಡದಲ್ಲ ಬಿಡು, ನನ್ನ ಸಾವಿರ ಸಮಾಧಿಯ ಮೇಲೆ ನಿರ್ಧರಿಸಲ್ಪಟ್ಟಿರುವ ಈತನ ಭವಿಷ್ಯತ್ತನ್ನು ಪ್ರಶ್ನಿಸಿಯೇ ಎರಡು ಮಾತುಗಳನ್ನು ಆಡುತ್ತೇನೆ. ಎಲ್ಲವೋ ಜಾಣನು. ಪದ್ಯ ಮತ್ತೆ ಮುಂದೆ ಹೋಗ್ತು.